ಹಾಯ್ ಫ್ರೆಂಡ್ಸ್ ನಾನಿವತ್ತು ಅನ್ರಿಸರ್ವ್ ಟಿಕೆಟ್ನ ಹೇಗೆ ಬುಕ್ ಮಾಡಬೇಕು ಅಂತ ತೋರಿಸ್ತೀನಿ ಗೂಗಲ್ ಸ್ಟೋರಿಗೆ ಹೋಗಿ ನೀವು ಇಲ್ಲಿ ಯು ಟಿ ಎಸ್ ಅನ್ನೋ ಆ್ಯಪನ್ನು ಸರ್ಚ್ ಮಾಡಬೇಕು ಸರ್ಚ್ ಮಾಡಿದಾಗ ಇಲ್ಲಿ ಎರಡನೇ ಆಪ್ಷನ್ ಏನು ತೋರಿಸ್ತಾ ಇದ್ದೀನಿ ಇಟ್ಸ್ ಆಲ್ರೆಡಿ ಇನ್ಸ್ಟಾಳನ್ನು ತೋರಿಸ್ತಾ ಇದೆ ಯಾಕಂದರೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಈ ಒಂದು ಅಪ್ಲಿಕೇಶನ ನಿಮ್ಮ ಮೊಬೈಲಲ್ಲಿ ನೀವು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಿ ಸೊ ಇಲ್ಲಿ ನೀವು ಇದು ಹೋಮ್ ಪೇಜ್ ಆಫ್ ದ ಯು ಟಿ ಎಸ್ ಅಪ್ಲಿಕೇಶನು ಇಲ್ಲಿ ನೀವು ಜರ್ನಿ ಟಿಕೆಟ್ನ ಬುಕ್ ಮಾಡ್ಬೋದು ಬೇರೆ ಬೇರೆ ಆಪ್ಷನ್ಸ್ ಇದೆ ನೋಡಿ ಬುಕ್ ಆ್ಯಂಡ್ ಟ್ರಾವೆಲ್ ಅಂತಿದೆ ಇಲ್ಲಿ ಪೇಪರ್ಲೆಸ್ ಇಲ್ಲಿ ನೀವು ಯಾವುದೇ ರೀತಿ ಪ್ರಿಂಟೌಟ್ನ ತೊಗೊಳ್ಳೋವಂಥ ಅವಶ್ಯಕತೆ ಇರೋಲ್ಲ ಇನ್ನೊಂದು ಆಪ್ಷನ್ನು ಕೂಡ ಇದೆ ಅದು ಬುಕ್ ಆ್ಯಂಡ್ ಪ್ರಿಂಟ್ ಅಲ್ಲಿ ನೀವು ಪೇಪರ್ನ ತೊಗೊಂಡೋಗಾಗತ್ತೆ ಸೊ ಇಲ್ಲಿ ನಾನು ಡೆಸ್ಟಿನೇಷನ್ನ ಸೋರ್ಸನ್ನ ನಾನು ಭದ್ರಾವತಿ ಅಂತ ಸಲೆ ಸ್ಟೇಷನ್ ಸೆಲೆಕ್ಟ್ ಮಾಡ್ತೀನಿ ಅಲ್ಲಿಂದ ನಾನು ಎಸ್ ಬಿ ಸಿ ಅಂದರೆ ಬೆಂಗಳೂರು ಕೆ ಎಸ್ ಆರ್ ಬೆಂಗಳೂರು ಸ್ಟೇಷನ್ಗೆ ಟ್ರಾವೆಲ್ ಮಾಡಲಿಕ್ಕೆ ನಾನು ಟ್ರೈನ್ ಬುಕ್ ಮಾಡ್ತಾ ಇದ್ದೀನಿ ನಾವು ಫ್ರಮ್ಮು ಮತ್ತು ಡಿಪಾರ್ಚರು ಮತ್ತು ಅರೈವಲ್ ನೀವು ಸೆಲೆಕ್ಟ್ ಆದ ನಂತರ ನೀವು ಟ್ರೈನ್ ಎಷ್ಟೊತ್ತಿಗಿದೆ ಏನು ಅಂತ ನೋಡಬೇಕು ಅಂದರೆ ಅಲ್ಲಿ ನೆಕ್ಸ್ಟ್ ಟ್ರೈನ್ ಅಂತ ಏನು ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಬೋದು ಇದನ್ನು ಕ್ಲಿಕ್ ಮಾಡಿದಾಗ ಎಷ್ಟೊತ್ತಿಗೆ ಟ್ರೈನ್ ಇದೆ ಇನ್ನು ನೆಕ್ಸ್ಟ್ ಟ್ರೈನ್ ಯಾವ ಇದೆ ಅಂತ ತೋರಿಸುತ್ತೆ ಇಲ್ಲಿ ಟೈಮಿಂಗ್ಸು ಆಮೇಲೆ ಡಿಪಾರ್ಚರ್ ಟೈಮ್ ಎಲ್ಲ ತೋರಿಸುತ್ತೆ ಅದರ ನಂತರ ನೀವು ಅಮೌಂಟ್ ಚೆಕ್ ಮಾಡಬೇಕು ಅಂದರೆ ಗೆಟ್ ಫೇರ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಅಮೌಂಟ್ ತೋರಿಸುತ್ತೆ ಇಲ್ಲಿ ಎಷ್ಟು ಅಡಲ್ಟ್ಸ್ ಎಷ್ಟು ಜನ ಚಿಲ್ಡ್ರನ್ಸ್ ಎಷ್ಟು ಜನ ಅಡಲ್ಟ್ಸ್ ಎಷ್ಟು ಜನ ಅಪ್ ಟು ಮ್ಯಾಕ್ಸಿಮಮ್ ನಾಲ್ಕು ಜನಗಳಿಗೆ ನೀವು ಬುಕ್ ಮಾಡ್ಬೋದು ಆಮೇಲೆ ಚಿಲ್ಡ್ರನ್ ಕೂಡ ನಾಲ್ಕು ಚಿಲ್ಡ್ರನ್ಸನ್ನು ನಿಮಗೆ ನಾಲ್ಕು ಜನ ಮಕ್ಕಳಿದ್ರೆ ಅಥವಾ ಬೇರೆಯವ್ರ ಮಕ್ಕಳಿದ್ರೂ ಕೂಡ ನೀವು ಕರ್ಕೊಂಡು ಹೋಗ್ಬೋದು ಇಲ್ಲಿ ಎಲ್ಲಿಂದ ಎಲ್ಲಿಗೆ ವಯ ಯಾವುದು ಅಂತ ತೋರಿಸುತ್ತೆ ಇದು ಬುಕ್ಕಿಂಗ್ ನಂಬರ್ ಸೊ ಇಲ್ಲಿ ನೀವು ಲಾಗಿನ್ ಆಗಬೇಕಾಗತ್ತೆ ಈ ಅಪ್ಲಿಕೇಶನ್ಗೆ ಲಾಗಿನ್ ಆದ ನಂತರ ನೀವು ಟಿಕೆಟ್ನ ಬುಕ್ ಮಾಡ್ಬೋದು ಸೊ ಇಲ್ಲಿ ಬಂದು ನಿಮಗೆ ಅಮೌಂಟ್ ತೋರಿಸ್ತಾ ಇದೆ ಎಷ್ಟಿದೆ ಅಂತ ಅಲ್ಲಿ ಬುಕ್ ಟಿಕೆಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ವ್ಯಾಲೆಟ್ ಬ್ಯಾಲೆನ್ಸ್ ಕೂಡ ಇದೆ ನೀವು ವ್ಯಾಲೆಟ್ನ ಕೂಡ ಅದನ್ನು ರೀಚಾರ್ಜ್ ಮಾಡ್ಕೊಂಡು ಉಪಯೋಗಿಸ್ಬೋದು ಸೊ ಇಲ್ಲಿ ನೀವು ಬುಕ್ಕಿಂಗ್ ಅಂತ ಕೊಟ್ಟಾಗ ಸೊ ಇಲ್ಲಿ ನೀವು ವ್ಯಾಲೆಟ್ ಅಮೌಂಟ್ ಕಟ್ ಅಥವಾ ಯು ವಾಂಟ್ ಟು ಮೇಕ್ ಪೇಮೆಂಟ್ ಯೂಸಿಂಗ್ ಪೇ ಫೋನ್ ಪೇ ಗೂಗಲ್ ಪೇ ಅದನ್ನು ಆಪ್ಷನ್ಸನ್ನು ಕೇಳುತ್ತೆ ಸೊ ಈ ಥರ ನೀವು ಯು ಟಿ ಎಸ್ ಆ್ಯಪ್ನ ಮುಖಾಂತರ ವಿತೌಟ್ ರಿಸರ್ವೇಷನ್ನು ಜಸ್ಟ್ ನೀವು ಇವತ್ತು ಟ್ರಾವೆಲ್ ಮಾಡಬೇಕು ಈಗ ಟ್ರಾವೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಐದರಿಂದ ಹತ್ತು ನಿಮಿಷ ಮುಂಚೆನೂ ಕೂಡ ಟಿಕೆಟ್ನ ತೊಗೊಂಡು ನೀವು ಹೋಗಿ ಟ್ರಾವೆಲ್ ಮಾಡಬಹುದು ಇಲ್ಲಿ ಯಾವುದೇ ರೀತಿಯ ರೈಲ್ವೆ ಸ್ಟೇಷನಲ್ಲಿ ಕ್ಯೂ ನಿಲ್ಲುವಂಥ ಅವಶ್ಯಕತೆ ಇರೋದಿಲ್ಲ